भगवत्पाद भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनम् वन्दे वेदान्ततत्त्वज्ञं विधुशेखरभारतीं शारदा शारदाम्भोजवदना भुजे सर्वदा सर्वदास्माकं सन्निधिं सन्निधिं क्रियात् परमपूज्य ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂಗಳವರ ಹಾಗೂ ತತ್ಕರ ಕಮಲ ಸಂಜಾತ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳವರ ಚರಣಕಮಲಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಬ್ರಹ್ಮ ಒಂದೇ ಸತ್ಯ ಉಳಿದದ್ದೆಲ್ಲ ಮಿಥ್ಯಾ ಎಂದು ಹೇಳುತ್ತೀರಿ ಹೀಗೆ ಹೇಳುವುದು ಹೇಗೆ ಸರಿ ಏಕೆ ಅಂತ ಕೇಳಿದರೆ ನಮಗೆ ಪ್ರತ್ಯಕ್ಷವಾಗಿ ಅವನು ಬೇರೆ ನಾನು ಬೇರೆ ನಾನು ಬ್ರಹ್ಮ ಅಲ್ಲ ಅನ್ನುವಂಥದ್ದು ಎಲ್ಲರ ಅನುಭವಕ್ಕೆ ಬರ್ತಾ ಇದೆ ಹೀಗಾಗಿ ಈ ಅದ್ವಿತೀಯವಾದಂತಹ ಬ್ರಹ್ಮ ಒಂದೇ ಸತ್ಯ ಎನ್ನುವುದನ್ನು ಶ್ರುತಿಗಳು ಪ್ರತಿಪಾದನೆ ಮಾಡಲಿ ಶ್ರುತಿ ಎಷ್ಟೇ ಸಾರಿ ಹೇಳಿದರೂ ಈ ನಮ್ಮ ಅನುಭವಕ್ಕೆ ನಿಲುಕದಂತಹ ವಿಚಾರವನ್ನು ಹೇಳುವಾಗ ನಾವು ಅದನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ ಸಾಮಾನ್ಯ ಎಲ್ಲ ಜನರಿಗೆ ಬರುವಂತಹ ಪ್ರಶ್ನೆ ಅದಕ್ಕೆ ಶ್ರುತಿಯೇ ಹೇಳ್ತಾ ಇದೆ ಎತ್ರೆ ಹಿ ದ್ವೈತಮಿವತಿ ತದಿತರ ಇತರಂ ಪಶ್ಯತಿ ಅಂತಂದರೆ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗುವವರೆಗೆ ದ್ವೈತವೇ ನಮಗೆ ಸತ್ಯವಾಗಿ ತೋರುತ್ತಾ ಇರುತ್ತದೆ ಅಂತಂದರೆ ಯಾವಾಗ ನಮ್ಮ ಆತ್ಮಸ್ವರೂಪದ ಸಾಕ್ಷಾತ್ಕಾರವಾಗುವುದಿಲ್ಲವೋ ಅಲ್ಲಿಯವರೆಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತಿ ಅನೇಕ ಶ್ರುತಿ ವಾಕ್ಯಗಳನ್ನು ನಾವು ಎಷ್ಟು ಬಾರಿ ಕೇಳಿದರೋ ಪುನಃ ನಾವು ದ್ವೈತದಲ್ಲೇ ಇರುತ್ತೇವೆ ಹಾಗಾಗಿ ಆ ದ್ವೈತ ಎನ್ನುವಂಥದ್ದು ಸತ್ಯವೇ ಯಾವ ರೀತಿಯಾದಂತಹ ಸತ್ಯ ಎಂದು ನಾವು ವಿಚಾರ ಮಾಡಬೇಕಾಗಿದೆ ಎತ್ತರ ಹಿ ದ್ವೈತ ವಿವಭವತಿ ಎಂದು ಶ್ರುತಿಯೇ ಹೇಳ್ತಾ ಇದೆ ಇವ ಭವತಿ ಅಂತ ಅಂತಂದರೆ ದ್ವೈತಕ್ಕೆ ಪಾರಮಾರ್ಥಿಕತ್ವ ಇಲ್ಲ ಯತ್ರತ್ವ ಸರ್ವ ಆತ್ಮೈವಭೂತ್ ತತ್ಕೇನ ಕಂಪಶ್ಯೇ ಯಾವಾಗ ಈ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆಯೋ ಆವಾಗ ಈ ಎಲ್ಲ ಉಪಾಧಿಗಳ ಲಯವಾಗಿ ಅಂತಂದರೆ ಆ ಮಾಯೆಯಿಂದ ಉಂಟಾದಂತಹ ಎಲ್ಲ ವಸ್ತುಗಳು ಕಣ್ಮರೆಯಾದಾಗ ತೋರದಿರುವಾಗ ತಾನೇ ಬ್ರಹ್ಮ ಸ್ವರೂಪವಾಗಿರುವಾಗ ಯಾರು ಏನನ್ನು ನೋಡಲಿಕ್ಕೆ ಸಾಧ್ಯ ಇರುವಂಥದ್ದು ಒಂದೇ ವಸ್ತು ಆ ಒಂದೇ ವಸ್ತು ಇರುವಾಗ ಇನ್ನೊಂದು ವಸ್ತು ಇಲ್ಲದಿರುವಾಗ ನೋಡುವವನು ಯಾರು ನೋಡುವಂತಹ ವಸ್ತು ಯಾವುದು ಅಂತಹ ಹಂತದಲ್ಲಿ ಮಾತ್ರ ನಾವು ಅದ್ವಿತೀಯವಾದಂತಹ ಪರಬ್ರಹ್ಮ ವಸ್ತು ಒಂದೇ ಆಗಿ ಆಗಿದೆ ಎಂಬುದನ್ನು ಅನುಭವ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿಯೇ ಭಗವತ್ಪಾದರು ಭಾಷ್ಯದಲ್ಲಿ ಹೇಳ್ತಾರೆ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವ ಮಿಹ ಪ್ರಮಾಣ ವಸ್ತುಭೂತ ವಿಷಯತ್ವಾ ಬ್ರಹ್ಮ ಬ್ರಹ್ಮಜ್ಞಾನಸ್ಯ ಅಂತ ಹೇಳ್ತಾರೆ ಅಂತಂದರೆ ಎಲ್ಲಿಯವರೆಗೆ ನಮಗೆ ಆ ಬ್ರಹ್ಮದ ಸಾಕ್ಷಾತ್ಕಾರವಾಗುವುದಿಲ್ಲವೋ ಅನುಭವವಾಗುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಕಾಣುವಂಥ ದ್ವೈತವು ಸತ್ಯವಾಗಿ ತೋರುತ್ತಾ ಇರುತ್ತದೆ ಈ ಏಕಮೇವ ಅದ್ವಿತೀಯಂ ಎಂಬಂತಹ ಶ್ರುತಿಯ ವಾಕ್ಯದ ಅನುಭವ ಅನ್ನುವಂಥದ್ದು ಯಾವಾಗ ಆಗುತ್ತದೆಯೋ ಆವಾಗ ಮಾತ್ರ ಬೇರೆ ವಸ್ತುಗಳು ನಮಗೆ ಗೋಚರಿಸ್ ಗೋಚರಿಸಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ದ್ವಿತೀಯ ವಸ್ತುವಿಲ್ಲ ಹಾಗಾಗಿ ಭಗವತ್ಪಾದರು ಏನು ಹೇಳಿದರು ಅಂತ ಕೇಳಿದರೆ ಈ ಅದ್ವಿತೀಯ ಬ್ರಹ್ಮತತ್ವ ಅನ್ನುವಂಥದ್ದು ಕೇವಲ ಶ್ರುತಿ ಮುಖಾಂತರವಾಗಿ ತಿಳಿದುಕೊಳ್ಳುವಂಥದ್ದಲ್ಲ ಶ್ರುತಬ್ರಹ್ಮಣೋಪಿ ಯಥಾಪೂರ್ವಂ ಸಂಸಾರಿತ್ವ ದರ್ಶನಾಥ ನಾವು ಕೇವಲ ಬ್ರಹ್ಮ ಒಂದೇ ಸತ್ಯ ಎಂದು ನಾವು ಅನೇಕ ಬಾರಿ ಕೇಳಿದರು ಪುನಃ ನಮಗೆ ಸಂಸಾರಿತ್ವ ಅನ್ನುವಂಥದ್ದು ಇದೆ ಹಾಗಾಗಿ ಅನುಭವ ಮೂಲಕವಾಗಿ ತಿಳಿದುಕೊಳ್ಳಬೇಕು ಆದ್ದರಿಂದ ಅದ್ವಿತೀಯ ಬ್ರಹ್ಮತತ್ವದಲ್ಲಿ ಶ್ರುತಿಯೂ ಪ್ರಮಾಣಭೂತವಾಗಿದೆ ಹಾಗೆ ಅನುಭವವೂ ಪ್ರಮಾಣಭೂತವಾಗಿದೆ ಈ ಅನುಭವವನ್ನು ಮಾಡಿಕೊಂಡಾಗ ಅದು ನಿಜವಾಗಿಯೂ ನಮಗೆ ಅದ್ವಿತೀಯ ಬ್ರಹ್ಮತತ್ವದ ಸಾಕ್ಷಾತ್ಕಾರ ಅನ್ನುವಂಥದ್ದಾದಾಗ ಆವಾಗ ಬೇರೆ ಇನ್ಯಾವುದೂ ವಸ್ತುಗಳು ಉಳಿಯುವುದಿಲ್ಲ ಇಂತಹ ಅನುಭವಗಳು ಮಹಾತ್ಮರಿಗೆ ಆಗಿದೆ ಆದ್ದರಿಂದ ಕೇವಲ ನಾವು ಈ ಶ್ರುತಿ ವಾಕ್ಯಗಳಲ್ಲಿ ಹೇಳಿದೆ 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 ಅಂತ ಸಾವಿರಾರು ಬಾರಿ ಹೇಳಿದರೂ ಮನುಷ್ಯರಿಗೆ ಯಾರಿಗೂ ಅನುಭವಕ್ಕೆ ಬರುವುದಿಲ್ಲ ಆದ್ದರಿಂದ ಅಂತಹ ಅನುಭವವನ್ನು ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತಹ ಅನುಭವ ಯಾರಿಗೆ ಆಗಿದೆ ಅಂತ ಕೇಳಿದರೆ ಯಾರು ಈ ಶ್ರುತ್ಯುಕ್ತವಾದಂತಹ ಶ್ರವಣ ಮನನ ನಿಧಿಧ್ಯಾಸನಾದಿ ಸಾಧನಗಳನ್ನು ಅನುಷ್ಠಾನ ಮಾಡಿರುತ್ತಾರೋ ಅಂತಹ ಮಹಾತ್ಮರಿಗೆ ಅದು ಸಾಕ್ಷಾತ್ಕಾರವಾಗಿರುತ್ತದೆ ನೋಡಿ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಂತಹ ಮಹಾತ್ಮರು ಅಂತಹ ಅದ್ವಿತೀಯ ಬ್ರಹ್ಮ ಸ್ವರೂಪದ ಅನುಭವವನ್ನು ಮಾಡಿಕೊಂಡಿದ್ದರು ಎಂಬುದಾಗಿ ನಮಗೆ ಅವರ ಒಂದು ಚರಿತ್ರೆಯನ್ನು ತಿಳಿದುಕೊಂಡಾಗ ನಮಗೆ ಸ್ಪಷ್ಟವಾಗುತ್ತದೆ ಒಮ್ಮೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಏಕಾಂತದಲ್ಲಿ ಇದ್ದಾಗ ಅವರು ಇದ್ದಕ್ಕಿದ್ದ ಹಾಗೆ ಒಮ್ಮೊಮ್ಮೆ ನೇರವಾಗಿ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಾ ಇದ್ರಂತೆ ಅಂತಹ ಸಂದರ್ಭದಲ್ಲಿ ಏಕಾಂತದಲ್ಲಿರುವಾಗ ಅವರಿಗೆ ಆಪ್ತರಾದಂತಹ ಒಬ್ಬರು ಕೃಷ್ಣಸ್ವಾಮಿ ಅಯ್ಯರನ್ನು ಅನ್ನುವಂಥವರು ನೇರವಾಗಿ ಅವರ ದರ್ಶನಕ್ಕೆ ಹೋದ್ರಂತೆ ಹೋದಾಗ ಅವರು ಏಕಾಂತದಲ್ಲಿ ಆ ಅದ್ವಿತೀಯ ಬ್ರಹ್ಮ ಅನುಸಂಧಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರು ಪ್ರವೇಶ ಮಾಡಿದರು ಆಗ ಇವರು ಹೋಗಿ ಕುಳಿತುಕೊಂಡರು ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಜಗದ್ಗುರುಗಳವರು ಏನೂ ಇಲ್ಲ ಇವರು ಸುಮ್ಮನೆ ಕೂತಿದ್ದಾರೆ ಆವಾಗ ಜಗದ್ಗುರು ಮಹಾಸ್ವಾಮಿಗಳವರೇ ಕೇಳಿದ್ರಂತೆ ಏನು ಮಾತಾಡಬೇಕಿತ್ತ ಅಂತ ಜಗದ್ಗುರುಗಳ ಅವರಿಗೆ ಮಾತಾಡಬೇಕು ಎನ್ನಿಸಿದರೆ ಅಪ್ಪಣೆಯಾಗಲಿ ಆಗಲಿ ಆವಾಗ ಅವರು ಹೇಳಿದ್ರಂತೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಮಾತನ್ನಾಡಬೇಕು ಅನ್ನಬೇಕಾದರೆ ವಿಷಯ ಬೇಕಾಗುತ್ತದೆ ಯಾವ ವಿಷಯದ ಬಗ್ಗೆ ಮಾತಾಡುವಂಥದ್ದು ಪ್ರಪಂಚದಲ್ಲಿರುವಂಥದ್ದು ಎರಡೇ ವಿಷಯಗಳು ಒಂದು ಚೈತನ್ಯವಾದಂತಹ ವಸ್ತು ಪರಬ್ರಹ್ಮ ಮತ್ತೊಂದು ಜಡ ಈ ಚೈತನ್ಯವಾದಂತಹ ವಸ್ತು ಪರಬ್ರಹ್ಮ ಏನಿದೆ ಅದು ವಾಂಗ್ಮನಸಾತೀತವಾಗಿದೆ ವಾಚಾ ಮಗೋಚರವಾಗಿದೆ ಅದನ್ನು ನಾವು ಮಾತಿನಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಹಾಗಾದರೆ ಜಡ ವಸ್ತು ಅದನ್ನು ಹೇಳೋಣ ಅಂತಂದರೆ ಜಡ ವಸ್ತುವಿಗೆ ಅನಿರ್ವಚನೀಯ ಅಂತ ಹೇಳಿದ್ದಾರೆ ಮಿಥ್ಯಾ ಅದನ್ನು ಏನು ಅಂತ ನಾವು ವಿವರಿಸಿ ವಿವರಿಸಿ ಹೇಳಲಿಕ್ಕೆ ಬರುವುದಿಲ್ಲ ಏಕೆ ಅಂತ ಕೇಳಿದರೆ ಸಚ್ಚೇತ್ ನ ಬಾಧ್ಯೇತ ಅಸಚ್ಚೇತ್ ನ ಪ್ರತೀಯೇತ ಆದ್ದರಿಂದ ಇದು ಸತ್ತು ಅಲ್ಲ ಅಸತ್ತು ಅಲ್ಲ ಅನಿರ್ವಚನೀಯ ಏನು ಹೀಗೆಂದರೆ ಅಂತ ಕೇಳಿದರೆ ಸತ್ ಅಂದರೆ ಪರಬ್ರಹ್ಮ ವಸ್ತು ಯಾವಾಗಲೂ ಇರುವಂಥದ್ದು ನಿನ್ನೆ ಇತ್ತು ಇವತ್ತಿದೆ ನಾಳೆ ಇದೆ ಯಾವತ್ತು ಇರುತ್ತದೆ ಅಂತಹ ವಸ್ತುವನ್ನು ಮಾತ್ರ ನಾವು ಸತ್ ಸತ್ ಅಂತ ಹೇಳಬಹುದು ಹಾಗೆ ಇರುವಂತಹ ವಸ್ತುವು ಯಾವುದಾದರೂ ಇದ್ದರೆ ಅದು ಪರಬ್ರಹ್ಮ ಮಾತ್ರ ಪ್ರಪಂಚದಲ್ಲಿ ನಾವು ಯಾವುದೇ ವಸ್ತುಗಳನ್ನು ನಾವು ನೋಡಬಹುದು ಅದು ಒಂದು ದಿವಸ ಹುಟ್ಟಿದ್ದು ಇವತ್ತು ತೋರ್ತಾ ಇದೆ ನಾಳೆ ದಿವಸ ಹೋಗುತ್ತೆ ಎಷ್ಟೇ ದೀರ್ಘಕಾಲ ಇರುವಂತಹ ವಸ್ತುಗಳಾಗಿರಬಹುದು ಸೂರ್ಯ ಚಂದ್ರರೇ ಇರಬಹುದು ಭೂಮಿಯೇ ಇರಬಹುದು ಅದಕ್ಕೂ ಒಮ್ಮೆ ಒಂದು ದಿವಸ ನಾಶ ನಾಶ ಅನ್ನುವಂಥದ್ದಿದೆ ಹುಟ್ಟು ಅನ್ನುವಂಥದ್ದಿದೆ ಆದರೆ ಯಾವಾಗಲೂ ಸತ್ ಅಂದರೆ ಇರುವಂಥ ವಸ್ತು ಅಂತಂದರೆ ಅದು ಪರಬ್ರಹ್ಮ ವಸ್ತು ಈ ಈ ಘಟಪಟಾದಿ ವಸ್ತುಗಳನ್ನು ಪ್ರಪಂಚದಲ್ಲಿ ನಮಗೆ ತೋರುತ್ತಿರುವಂತಹ ವಸ್ತುಗಳನ್ನು ಸತ್ ಅನ್ನಲಿಕ್ಕೆ ಬರುವುದಿಲ್ಲ ಯಾವಾಗಲೂ ಇರುವಂತಹ ವಸ್ತುವಲ್ಲ ಹಾಗಾಗಿ ಅದನ್ನು ನಾವು ಸತ್ತು ಅನ್ನಲಿಕ್ಕೂ ಬರುವುದಿಲ್ಲ ಹಾಗಾದರೆ ಅಸತ್ ಅಂತ ಹೇಳೋಣವೇ ಅಂದರೆ ಅದು ಅಸಾಧ್ಯ ಯಾಕೆ ಅಂತ ಕೇಳಿದರೆ ಶಶವಿಷಾಣ ಅಂತಂದರೆ ಮಲದ ಕೋಡು ಅದೆಲ್ಲರೂ ಇರಲಿಕ್ಕೆ ಸಾಧ್ಯವೇ ಬಂಜೆಯ ಮಗ ಇರಲಿಕ್ಕೆ ಸಾಧ್ಯವೇ ಅಂತಹ ವಸ್ತುವನ್ನು ನಾವು ಅಸತ್ ಅಂತ ಹೇಳುತ್ತೇವೆ ಆದರೆ ನಮಗೆ ಪ್ರಪಂಚದಲ್ಲಿ ತೋರುವಂತಹ ಈ ಎಲ್ಲ ವಸ್ತುಗಳು ಸತ್ತು ಅಲ್ಲ ಅಂತ ಏಕೆಂದರೆ ಅದು ಯಾವಾಗಲೂ ಇರುವಂತಹ ವಸ್ತುವಲ್ಲ ಇದು ಅಸತ್ತು ಎನ್ನೋಣ ಎಂದರೆ ಇದು ತೋರ್ತಾ ಇದೆ ಶಶವಿಷಾಣಾದಿಗಳು ನಮಗೆ ಯಾವತ್ತೂ ಕಂಡಿದ್ದಿಲ್ಲ ಯಾರಿಗೂ ಕಂಡಿದ್ದಿಲ್ಲ ಹಾಗಾಗಿ ಇದು ತೋರುತ್ತಾ ಇದೆ ಕಾಣುತ್ತಾ ಇದೆ ಅಂತಂದರೆ ಇದು ಅಸತ್ತಲ್ಲ ಅದನ್ನೇ ಶಾಸ್ತ್ರಕಾರ ಹೇಳಿದ್ದು ಸಚ್ಚೇ ನಬಾಧ್ಯೇತ ಸತ್ತಾಗಿದ್ದರೆ ಇದಕ್ಕೆ ನಾಶವಾಗಬಾರದು ಅಸಚ್ಚೇದ್ ನಪ್ರತಿತ ಶಶವಿಷಾಣಾದಿಗಳಂತೆ ಅಸತ್ ಪದಾರ್ಥವಾಗಿದ್ದರೆ ಇದು ಯಾವತ್ತೂ ತೋರಬಾರದಿತ್ತು ಆದ್ದರಿಂದ ಇದು ಅನಿರ್ವಚನೀಯ ಇದನ್ನೇ ಶಾಸ್ತ್ರಕಾರರು ಮಿಥ್ಯಾ ಮಿಥ್ಯಾ ಅಂತ ಹೇಳಿದರು ಹೀಗಾಗಿ ಬ ಬಹಳಷ್ಟು ಜನರು ಮಿಥ್ಯಾ ಶಬ್ದಕ್ಕೆ ಅಪಾರ್ಥವನ್ನು ಮಾಡಿಕೊಂಡು ಏನೇನೋ ಅರ್ಥವನ್ನು ಕಲ್ಪನೆ ಮಾಡ್ತಾರೆ ಸುಳ್ಳು ನೋಡಿ ಭಗವತ್ಪಾದರು ಪ್ರಪಂಚವನ್ನೆಲ್ಲ ಸುಳ್ಳು ಸುಳ್ಳು ಅಂತ ಹೇಳಿದ್ದಾರೆ ನೋಡಿ ಗುರುಗಳು ಶಿಷ್ಯರು ಎಲ್ಲ ಒಂದೇನಾ ಅವರು ಬೇರೆ ಬೇರೆನಾ ಒಂದೇ ಒಂದೇ ಅಂತ ಹೇಳಿದರೆ ನೀವೇನು ಗುರುಗಳಿಗೆ ಅಪಚಾರ ಮಾಡಿದ ಹಾಗಾಗುತ್ತೆ ದೇವರು ಬೇರೆ ನಾವು ಬೇರೆ ನಾನು ದೇವರು ಒಂದೇ ಅಂತ ಹೇಳ್ತಿದ್ದ ನೀವು ಇದು ಹೇಗೆ ಸರಿ ತಂದೆ ತಾಯಿಯವರು ಬೇರೆ ತಾನೇ ಮಕ್ಕಳು ಬೇರೆ ತಾನೇ ಇದೆಲ್ಲ ಇಷ್ಟು ಭೇದ ತೋರ್ತಿರಬೇಕಾದ್ರೆ ಸುಳ್ಳು ಸುಳ್ಳು ಅಂತ ಹೇಳ್ತಿದ್ದಾರಲ್ಲ ಇದು ಹೇಗೆ ಸರಿ ಅಂತ ವಿಚಾರ ಮಾಡಿದಾಗ ಎಲ್ಲಿಯೇ ಆಗಲಿ ಶ್ರುತಿಗಳು ಅಥವಾ ಭಗವತ್ಪಾದರು ಅಥವಾ ಬೇರೆ ಬೇರೆ ಮಹಾತ್ಮರಾಗಲಿ ಸುಳ್ಳು ಸುಳ್ಳು ಅಂತ ಹೇಳಿಲ್ಲ ನೋಡಿ ಅನಿರ್ವಚನೀಯ ಅಂತ ಹೇಳಿದ್ದಾರೆ ಅಂತಂದರೆ ಅದು ನಮಗೆ ಅಜ್ಞಾನದಿಂದ ಆ ಕಾಲದಲ್ಲಿ ತೋರ್ತಾ ಇದೆ ವಾಸ್ತವಿಕವಾಗಿ ಈ ಎಲ್ಲ ಪದಾರ್ಥಗಳು ಅಜ್ಞಾನದಿಂದ ಕಲ್ಪಿತವಾದವುಗಳು ವಾಸ್ತವಿಕವಾಗಿ ಪ್ರಪಂಚದಲ್ಲಿ ಇಂತಹ ಒಂದು ಪದಾರ್ಥಗಳು ಇಲ್ಲ ವಾಸ್ತವಿಕವಾಗಿ ಇಲ್ಲ ಆದ್ದರಿಂದ ಇದು ವಸ್ತು ಈ ಜಡ ವಸ್ತುವಿನ ಬಗ್ಗೆ ಹೇಳುವಂಥದ್ದೇನಿದೆ ಶಾಸ್ತ್ರದಲ್ಲಿ ಅನಿರ್ವಚನೀಯ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮಾತನಾಡುವಂಥ ವಿಷಯಗಳೇ ಇಲ್ಲದಿರುವಾಗ ಯಾವುದನ್ನು ಕುರಿತು ಮಾತನಾಡಬೇಕಾಗುತ್ತದೆ ಅಂತ ಹೇಳಿದ್ರಂತೆ ಆವಾಗ ಇವರಿಗೆ ನಾನು ಬಂದದ್ದ ಸಮಯ ಸರಿಯಾಗಿಲ್ಲ ಜಗದ್ಗುರುಗಳವರ ಏಕಾಂತಕ್ಕೆ ನಾನು ಭಂಗ ಬಂದುಬಿಟ್ಟೆ ಅವರು ಏಕಾಂತದಲ್ಲಿ ಬ್ರಹ್ಮಾತ್ಮೈಕ್ಯ ಅನುಸಂಧಾನವನ್ನು ಮಾಡುತ್ತಿದ್ದಾರೆ ಹಾಗಾಗಿ ಈಗ ಬಂದಿದ್ದು ತಪ್ಪಾಯಿತು ಒಂದು ತಿಳುವಳಿಕೆ ಉಂಟಾಗಿ ಅಲ್ಲಿಂದ ಹೊರಟು ಹೋದ್ರಂತೆ ಅಂತಂದರೆ ಇಂತಹ ಆತ್ಮೈಕ್ಯ ಅನುಭವ ಸಾಧನೆ ಮಾಡಿದರೆ ಖಂಡಿತ ಸಾಧ್ಯ ಶ್ರುತಿ ಯಾವತ್ತೂ ಸುಳ್ಳನ್ನು ನಮಗೆ ಬೋಧನೆ ಮಾಡ್ತಾ ಇಲ್ಲ ಭಗವತ್ಪಾದರು ಬ್ರಹ್ಮ ಒಂದೇ ಸತ್ಯ ಎಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ತಾ ಇಲ್ಲ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಈ ರೀತಿಯಾದಂತಹ ಮಿಥ್ಯಾತ್ವವನ್ನು ಹೇಳಿದ್ದಾರೆ ಅನುಭವಕ್ಕೆ ನಾವು ತಂದುಕೊಂಡರೆ ಅದನ್ನು ನಾವು ತಿಳಿದುಕೊಳ್ಳಬಹುದು ಇಂತಹ ಅನುಭವ ಕೇವಲ ಯಾರೋ ಒಂದಷ್ಟು ಜನರಿಗೆ ಮೀಸಲಾಗಿ ಇದೆ ಎಂಬುದು ಸಹ ಸುಳ್ಳು ಭಗವತ್ಪಾದರೆ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ ಯಶಾಂ ಪುನಃ ಪೂರ್ವಕೃತ ಸಂಸ್ಕಾರವಶಾತ್ ವಿದುರಧರ್ಮವ್ಯಾಧ ಪ್ರಭೃತೀನ ಜ್ಞಾನೋತ್ಪತ್ತಿ ನ ಶಕ್ಯತೆ ಫಲಪ್ರಾಪ್ತಿ ಪ್ರತಿಷೇಧು ಜ್ಞಾನಸ ಐಕಾಂತಿಕ ಫಲತ್ವಾ ಅಂತಂದರೆ ವಿದುರ ಧರ್ಮರ ಧರ್ಮವ್ಯಾಧ ಆತ ಬೇಡ ಮಾಂಸವನ್ನು ಮಾರಾಟ ಮಾಡುವಂತಹ ಒಬ್ಬ ಬೇಡ ಅವರಿಗೂ ಸಹ ಜ್ಞಾನೋತ್ಪತ್ತಿ ಬಂದಿದೆ ಅಂತಂದರೆ ಜ್ಞಾನೋತ್ಪತ್ತಿ ಬಂದರ ನಂತರದಲ್ಲಿ ಅವರಿಗೆ ಮೋಕ್ಷ ಬರಬಾರದು ಎಂಬುದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಏಕೆ ಕೇಳಿದರೆ ಜ್ಞಾನಸ ಐಕಾಂತಿಕ ಫಲತ್ವ ಜ್ಞಾನಕ್ಕೆ ಫಲವನ್ನು ಕೊಡುವಂತಹ ಸ್ವರೂಪ ಯೋಗ್ಯತೆ ಅನ್ನುವಂಥದ್ದು ಇದ್ದೇ ಇದೆ ಜ್ಞಾನ ಬಂತು ಅಂತಂದರೆ ನಮಗೆ ಮೋಕ್ಷ ಅನ್ನುವಂಥದ್ದು ಬರಲೇಬೇಕು ಏಕೆ ಕೇಳಿದರೆ ಒಂದು ಕಾರ್ಯಕ್ಕೆ ಇದು ಕಾರಣ ಅಂತಂದ ಮೇಲೆ ಕಾರಣ ಇದ್ದ ಮೇಲೆ ಕಾರ್ಯ ಉಂಟಾಗಲೇಬೇಕು ಮೋಕ್ಷಕ್ಕೆ ನೇರವಾದ ಕಾರಣ ಅಂತಂದರೆ ಜ್ಞಾನ ಅಂತಹ ಜ್ಞಾನ ಬಂತು ಅಂತಂದರೆ ಮೋಕ್ಷ ನಮಗೆ ಸಿಕ್ಕಲೇಬೇಕು ಈ ಜ್ಞಾನದಿಂದ ಹೇಗ್ರೀ ಮೋಕ್ಷ ಸಿಗುತ್ತೆ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಈ ಅವಿದ್ಯೆಯಿಂದ ಈ ಪ್ರಪಂಚವೆಲ್ಲ ಕಲ್ಪಿತವಾಗಿದೆ ಹೇಗೆ ಹಗ್ಗದಲ್ಲಿ ಸರ್ಪವು ಕಲ್ಪಿತವಾಗಿದೆಯೋ ಹಾಗೆ ಈ ಬ್ರಹ್ಮನೆಂಬ ಅಧಿಷ್ಠಾನದಲ್ಲಿ ಸಕಲ ಪ್ರಪಂಚವು ಕಲ್ಪಿತವಾಗಿದೆ ಹಾಗಾಗಿ ಇದನ್ನು ನಾವು ಕಲ್ಪಿತವಾದಂತಹ ಕಲ್ಪಿತ ಅಂದರೆ ಅಜ್ಞಾನದಿಂದ ಕಲ್ಪಿತವಾದಂತಹ ವಸ್ತುವನ್ನು ನಾಶ ಮಾಡಬೇಕಾದರೆ ಏನು ಮಾಡಬೇಕು ಕೇಳಿದರೆ ನಾವು ಹಲವಾರು ಬಾರಿ ಜಪವನ್ನು ಮಾಡ್ತಾ ಕೂತಿದ್ರು ಅಥವಾ ಎಷ್ಟೇ ಹೋಮವನ್ನು ಮಾಡಿದರೋ ಏನೇನು ಕೆಲಸಗಳನ್ನು ಮಾಡಿದರೋ ಅಲ್ಲಿ ನಮಗೆ ಹಗ್ಗದ ಸಾಕ್ಷಾತ್ಕಾರವಾಗದೆ ಸರ್ಪ ಭಯ ಅನ್ನುವಂಥದ್ದು ಹೋಗುವುದಿಲ್ಲ ಸರ್ಪ ಅಲ್ಲಿ ವೇದಾಂತಿಗಳ ಪ್ರಕಾರ ಅನಿರ್ವಚನೀಯವಾದಂತಹ ಸರ್ಪ ಉಂಟಾಗಿದೆ ಹಾಗೆ ಈ ಅಜ್ಞಾನದಿಂದ ಬ್ರಹ್ಮನೆಂಬ ಅಧಿಷ್ಠಾನದಲ್ಲಿ ಈ ಪ್ರಪಂಚವು ತೋರ್ತಾ ಇದೆ ಅದನ್ನು ನಾಶ ಮಾಡಬೇಕಾದರೆ ಜ್ಞಾನವೇ ಬೇಕಾಗುತ್ತದೆ ಅಂತಹ ಜ್ಞಾನ ಬಂದರೆ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಬಂದರೆ ಮಾತ್ರ ಕಲ್ಪಿತವಾದಂತಹ ವಸ್ತುವಿನ ನಾಶ ಅವಿದ್ಯೆಯ ನಾಶವಾಗಿ ಕಲ್ಪಿತವಾದಂತಹ ವಸ್ತುವಿನ ನಾಶವಾಗಿ ಬ್ರಹ್ಮಾತ್ಮ ಸ್ವರೂ ಬ್ರಹ್ಮ ಸ್ವರೂಪವನ್ನು ಪಡೆಯುತ್ತಾನೆ ಇದನ್ನೇ ಶಾಸ್ತ್ರಕಾರರು ಹೇಳಿದ್ದು ಬ್ರಹ್ಮವಿದ ಅಪ್ನೋತಿ ಪರಂ ಅಂತ ಯಾರು ಬ್ರಹ್ಮವನ್ನು ಅರಿತುಕೊಳ್ಳುತ್ತಾನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಹಾಗೆ ಇನ್ನೊಂದು ಇನ್ನೊಂದು ಕಡೆ ಶ್ರುತಿ ಹೇಳ್ತಾ ಇದೆ ತಮೇವ ವಿಧಿತ್ವಾತಿ ಮೃತ್ಯು ಭೇತಿ ನಾಣ್ಯ ಪಂಥ ವಿದ್ಯತೆಯ ನಾಯ ತಮ್ ಆ ಪರಮಾತ್ಮನನ್ನು ತಿಳಿದುಕೊಂಡೇ ಅತಿ ಮೃ ಮೃತ್ಯು ಮತ್ಯ ಸಂಸಾರವನ್ನು ದಾಟುತ್ತಾನೆ ಜನನ ಮರಣ ರೂಪವಾದಂತಹ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾನೆ ಹಾಗೆ ಜಗದ್ಗುರುಗಳು ಇದು ಇದೇ ವಾಕ್ಯಕ್ಕೆ ಬೇರೆ ರೀತಿಯಾದಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಬೇರೆ ರೀತಿ ಅಂತಂದರೆ ಏವಕಾರವನ್ನು ಬೇರೆ ಕಡೆಯಿಂದ ಬೇರೆ ಕಡೆಗೆ ಜೋಡಿಸಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತಂದರೆ ತಮೇವ ವಿಧಿತ್ವ ಮೃತ್ಯು ತಂ ತಮ್ಮ ವಿಧಿತ್ವೈವ ಮೃತ್ಯು ಮತ್ಯೇತಿ ತಮ್ಮ ವಿಧಿತ್ವ ಮೃತ್ಯು ಅಂತಂದರೆ ಪರಮಾತ್ಮನನ್ನೇ ತಿಳಿದುಕೊಂಡು ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಬೇರೆ ಇನ್ಯಾರನ್ನು ತಿಳಿದುಕೊಂಡರು ಇನ್ನೇನನ್ನು ತಿಳಿದುಕೊಂಡರು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ತಮ್ಮ ವಿಧಿತ್ವೈವ ಅವನನ್ನು ತಿಳಿದುಕೊಂಡೇ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಅವನನ್ನು ತಿಳಿದುಕೊಂಡರೆ ಮೃತ್ಯು ಮತ್ತೆ ತೇವ ಮೋಕ್ಷವನ್ನು ಪಡೆಯು ಸಂಸಾರದಿಂದ ಬಿಡುಗಡೆಯನ್ನು ಹೊಂದೇ ಹೊಂದಿಯೇ ಹೊಂದುತ್ತಾನೆ ಹೀಗೆ ಯಾರಿಗೆ ಜ್ಞಾನ ಅಂತಂದರೆ ಬ್ರಹ್ಮಾತ್ಮಕ್ಕೆ ಜ್ಞಾನ ಅನ್ನುವಂಥದ್ದು ಬರುತ್ತದೆಯೋ ಅವನು ಖಂಡಿತವಾಗಿ ಈ ಮೃತ್ಯುವನ್ನು ದಾಟುತ್ತಾನೆ ಇಂತಹ ಅನುಭವಗಳು ಆಗಿದ್ದನ್ನು ಯಾರ್ಯಾರು ಎಂಥ ಮಹಾತ್ಮರು ಎಲ್ಲೆಲ್ಲಿ ಇರುತ್ತಾರೆ ಎಂದು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂಥ ಅನುಭವಗಳು ಆಗಿದ್ದನ್ನು ದಾಖಲಿಸಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು ದೊಡ್ಡ ಒಬ್ಬ ಮಹಾತ್ಮರು ಅವರಿಗೆ ಯಾವುದೇ ಅಕ್ಷರಜ್ಞಾನ ಇಲ್ಲ ಯಾವುದೇ ವಿದ್ಯಾಭ್ಯಾಸ ಇಲ್ಲ ಹುಟ್ಟಿನಿಂದ ವಿಶೇಷವಾದಂತಹ ಸಂಸ್ಕಾರಗಳು ಇಲ್ಲ ಇನ್ನು ಕೇಳಿದರೆ ಎಷ್ಟು ವರ್ಷ ಆಗಿದೆ ಅಂತಲೂ ಅವರಿಗೆ ಗೊತ್ತಿಲ್ಲ ಆದರೆ ಅವರಿಗೆ ಅನಕ್ಷರಸ್ಥರಾದರೂ ಆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಬಂದಿತ್ತೇನೋ ಎಂಬುದಾಗಿ ಅವರ ಒಂದು ಚರ್ಯೆಯಿಂದ ವ್ಯವಹಾರದಿಂದ ನಾವು ತಿಳಿದುಕೊಳ್ಬ ತಿಳಿದುಕೊಳ್ಳಬಹುದಾಗಿದೆ ಒಮ್ಮೆ ಆ ಮಹಾತ್ಮರು ಎಲ್ಲೋ ಒಂದು ಊರಿನಲ್ಲಿ ಇರುವಾಗ ಸಂಚಾರ ಮಾಡುವಂತಹ ಸ್ವಭಾವ ಒಂದೇ ಊರಿನಲ್ಲಿ ಇರ್ತಿರಲಿಲ್ಲ ಅವರು ಒಂದು ಊರಿನಲ್ಲಿರುವಾಗ ಅಲ್ಲಿ ಒಬ್ಬರು ದೊಡ್ಡ ಸನ್ಯಾಸಿಗಳು ಮಹಾತ್ಮರು ಜ್ಞಾನಿಗಳು ಬಂದಿದ್ದಾರೆ ಅವರು ಒಂದು ಕಡೆ ಏಕಾಂತದಲ್ಲಿದ್ದಾರೆ ಅವರ ಜೊತೆಗೆ ಒಬ್ಬರು ಪರಿಚಾರಕ್ಕೆ ಮಾಡುವಂಥ ವ್ಯಕ್ತಿ ಜೊತೆಯಲ್ಲಿದ್ದಾರೆ ಅವರಿಬ್ಬರು ಇದ್ದಾರೆ ಇವರು ಅವರನ್ನು ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ರು ಆಯಿತು ಇವರು ಅವರಿದ್ದಂತಹ ಜಾಗಕ್ಕೆ ಹೋದರು ಹೊರಗಡೆ ಈ ವ್ಯಕ್ತಿಯ ಬಳಿಯಲ್ಲಿದ್ದಂತಹ ಜೊತೆಗೆ ಬಂದಂಥವನು ಹೊರಗಡೆ ಇದ್ದ ಆ ಮಹಾತ್ಮರು ಆ ಸನ್ಯಾಸಿಗಳಿದ್ದಲ್ಲಿ ಹೋದರು ಸುಮಾರು ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆಯಿತು ಆಮೇಲೆ ವಾಪಸ್ ಬಂದರು ಬಂದ ನಂತರದಲ್ಲಿ ಈ ಮಹಾತ್ಮರ ಜೊತೆಯಲ್ಲಿ ಇದ್ದಂತಹ ವ್ಯಕ್ತಿ ಕೇಳಿದ ಈ ಒಳಗಡೆ ತನಕ ಏನು ಮಾತಾಡಿದ್ರಿ ಅಂತ ಅವರು ಒಂದೇ ಮಾತು ಹೇಳಿದ್ರಂತೆ ಅವನು ಅವನು ಅವನೇ ಆಗಿರಬೇಕಾದ್ರೆ ಯಾ ಏನನ್ನು ಕೇಳುವ ಮಾತೇನನ್ನು ಆಡುವಂಥದ್ದು ಅಲ್ಲಿ ಮಾತಾಡಿದರೆ ಮರಹತ್ತಿದವನು ಕೆಳಗೆ ಬೀಳ್ತಾನೆ ಅಂದ್ರಂತೆ ಎಷ್ಟು ಅರ್ಥಗರ್ಭಿತವಾದಂತಹ ಮಾತು ಅವರ ಅನುಭವದಿಂದ ಹೊರಟಿದೆ ಅಂತಂದರೆ ನಾವು ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಯಾರೋ ಒಬ್ಬನಿಗೆ ಬರುವಂಥದ್ದಲ್ಲ ಯಾರು ಸಾಧನೆಯನ್ನು ಮಾಡ್ತಾರೋ ಜನ್ಮಾಂತರದ ಸಾಧನೆ ಇರಬಹುದು ಅವರಿಗೆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಬರುತ್ತದೆ ಎಂದು ನಾವು ತಿಳಿದುಕೊಳ್ಬಹುದು ಆ ಮಹಾತ್ಮರ ಒಂದು ಅಭಿಪ್ರಾಯ ಏನಾಗಿದೆ ಅಂತಂದರೆ ಅವನು ಅಂತಂದರೆ ಈ ವ್ಯಕ್ತಿ ಇದ್ದಾನಲ್ಲ ಚೈತನ್ಯ ಸ್ವರೂಪ ಅವನು ಅವನು ಅಂತಂದರೆ ಆ ಸನ್ಯಾಸಿ ಅವನೇ ಆಗಿದ್ದರೆ ಪರಮಾತ್ಮನೇ ಆಗಿರಬೇಕಾದ್ರೆ ಯಾರ ಜೊತೆಗೆ ಯಾರನ್ನ ಏನನ್ನ ಮಾತಾಡಬೇಕಾಗಿದೆ ಆದ್ದರಿಂದ ಈ ಪ್ರಪಂಚದಲ್ಲಿರುವಂಥದ್ದು ಚೈತನ್ಯಭೂತವಾದ ವಸ್ತು ಒಂದೇ ಎರಡನೇ ವಸ್ತು ಇಲ್ಲ ಶ್ರುತಿಯು ಇದನ್ನು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಯದ್ವೈತನ್ನ ಪಶ್ಯತಿ ಪಶ್ಯನ್ವೈ ನ ಪಶ್ಯತಿ ನಿದ್ರಷ್ಟುರ್ ದೃಷ್ಟೈರ್ ವಿಪರಿಲೋಪೋ ವಿಧ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತಥೋ ಯದ್ವಿಭಕ್ತಂ ಪಶ್ಯೇತ್ ತಥೋ ಯತ್ ಪಶ್ಯೇತ್ ಅಂತಂದರೆ ಚೈತನ್ಯಕ್ಕಿಂತ ಬೇರೆಯಾದಂತಹ ವಸ್ತುವು ಇನ್ನೊಂದಿಲ್ಲ ಅಂತ ನಾವು ಹೇಗೆ ಕಂಡುಕೊಳ್ಳಬಹುದು ಸಾಮಾನ್ಯರಾದಂಥ ಮನುಷ್ಯರಾದ ನಾವು ಹೇಗೆ ಪ್ರಪಂಚದಲ್ಲಿ ಚೈತನ್ಯಕ್ಕಿಂತ ಬೇರೆಯಾದಂತಹ ಬ್ರಹ್ಮನಿಗಿಂತ ವ್ಯತಿರಿಕ್ತವಾದಂತಹ ವಸ್ತುವೇ ಇಲ್ಲ ಎಂದು ತಿಳಿದುಕೊಳ್ಳಬಹುದು ಅಂತಂದರೆ ನೋಡಿ ಪ್ರತಿಯೊಬ್ಬರಿಗೂ ಜಾಗ್ರತ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳು ಬಂದೇ ಬರುತ್ತದೆ ಯಾರಿಗೆ ಸುಪ್ತಾವಸ್ಥೆ ಸುಷುಪ್ತಿ ಅನ್ನುವಂಥದ್ದು ಬರುವುದಿಲ್ಲವೋ ಅವನ ಮನಸ್ಸು ವಿಕ್ಷಿಪ್ತವಾಗಿರುತ್ತದೆ ಹಗಲೆಲ್ಲ ದಿನವಿಡೀ ಅವನು ಏನೇನೋ ಕೆಲಸಗಳಲ್ಲಿ ತೊಡಗಿಕೊಂಡು ಶ್ರಾಂತನಾದ ನಂತರದಲ್ಲಿ ನಿದ್ರೆಗೆ ಜಾರಿದಾಗ ಸ್ವಪ್ನಾವಸ್ಥೆಯನ್ನು ಅನುಭವಿಸಿ ಇನ್ನೂ ಮುಂದೆ ಹೋದಾಗ ಆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ ಆ ಜೀವಾತ್ಮ ಅಂತ ಅದೇ ಸುಷುಪ್ತಿಯವಸ್ಥೆ ಅಂತ ಹೇಳುತ್ತಾರೆ ಆವಾಗ ಮನುಷ್ಯನಿಗೆ ಏನನಿಸುತ್ತೆ ಇದ್ದ ನಂತರದಲ್ಲಿ ಸುಖಮಹಮಸ್ವಾಪ್ಸಂ ದಕ್ಕಿಂಚಿದವೇ ವೇದಿಶಂ ನಾನು ಸುಖವಾಗಿ ನಿದ್ರೆ ಮಾಡಿದೆ ಏನನ್ನು ನಾನು ತಿಳಿದುಕೊಳ್ಳಲಿಲ್ಲ ಅಂತ ಎಚ್ಚರ ಆದಮೇಲೆ ಹೇಳ್ತಾನೆ ಅಂತಂದರೆ ಏನಾಗಿದೆ ಸುಷುಪ್ತಿ ಕಾಲದಲ್ಲಿ ಅಂತಂದರೆ ಶಾಸ್ತ್ರಕಾರರು ಹೇಳ್ತಾರೆ ಈ ಜಾಗ್ರದವಸ್ಥೆಯಲ್ಲಿ ಇಂದ್ರಿಯಗಳೆಲ್ಲ ಜಾಗೃತವಾಗಿರುತ್ತವೆ ಸ್ವಪ್ನಾವಸ್ಥೆಗೆ ಹೋದಾಗ ಇಂದ್ರಿಯಾಣಾಮು ಉಪರಮೇ ಮನೋನುಪರತೆ ಯದಿ ಅಂತಂದರೆ ಇಂದ್ರಿಯಗಳೆಲ್ಲ ಆ ಚೇತನದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಲೀನವಾಗಿರುತ್ತವೆ ಮನಸ್ಸು ಮಾತ್ರ ಅಂತರಿಂದ್ರಿಯ ಅದು ಲೀನವಾಗಿರುವುದಿಲ್ಲ ಅದರ ಒಂದು ಆಟದ ಪ್ರಭಾವದಿಂದ ಮನುಷ್ಯ ಅನೇಕ ಸ್ವಪ್ನಗಳನ್ನು ಅನೇಕ ವಸ್ತುಗಳನ್ನು ನೋಡ್ತಾನಂತೆ ಅದೂ ಸಹ ಆ ಶುದ್ಧ ಚೈತನ್ಯ ರೂಪದಲ್ಲಿ ಪರಮಾತ್ಮನಲ್ಲಿ ಲೀನವಾಗುತ್ತದೆಯೋ ಆವಾಗ ಮಾತ್ರ ಏನೂ ಇರುವುದಿಲ್ಲ ಯದ್ವೈ ತನ್ನಪಶ್ಯತಿ ತತು ಅಂತಂದರೆ ಆ ಸ್ವಪ್ನ ಕಾಲದಲ್ಲಿ ಯತು ನಪಶ್ಯತಿ ಇತಿ ಯತು ಆ ಸ್ವಪ್ನ ಕಾಲದಲ್ಲಿ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಆವಾಗ ತಿಳಿಯುವುದಿಲ್ಲ ಅವನಿಗೆ ಏನೂ ಅವನಿಗೆ ಗೊತ್ತಾಗುವುದಿಲ್ಲ ಅದು ಏನು ಗೊತ್ತಾಗುವುದಿಲ್ಲ ಅಂತಂದರೆ ಪಶ್ಯನ್ ವೈ ನಪಶ್ಯತಿ ಅವನು ಜ್ಞಾನಸ್ವರೂಪವಾದಂತಹ ಚೈ ಆ ಆತ್ಮ ಅದಿದೆ ಅದು ಅವಿಲುಪ್ತವಾಗಿ ಇದೆ ಆದರೆ ಅವನು ನೋಡುವುದಿಲ್ಲ ಅಂತಂದರೆ ಏನು ಅಂತ ಕೇಳಿದರೆ ಹಾಗಾದರೆ ಜ್ಞಾನ ಸ್ವರೂಪವಾದಂತಹ ಆ ಜೀವವೇ ಇಲ್ಲವಾಗಿರುತ್ತದೋ ಅಂತ ಅಂತ ಕೇಳಿದರೆ ವಿಪರಿಲೋಪೋ ವಿದ್ಯತೆ ನೋಡುವಂತಹ ಚೇತನಕ್ಕೆ ಲೋಪ ಉಚ್ಛೇದ ನಾಶ ಅನ್ನುವಂಥದ್ದಿಲ್ಲ ಹಾಗ ಯಾಕೆ ಕೇಳಿದರೆ ನಾಶಕ್ಕೆ ಕಾರಣವಿಲ್ಲ ಅವಿನಾಶಿತ್ವಾತ್ ಅಂತಹ ಚೈತನ್ಯಕ್ಕೆ ಆತ್ಮನಿಗೆ ನಾಶ ಅನ್ನುವಂಥದ್ದಿಲ್ಲ ಹಾಗಾದರೆ ನೋಡುವುದಿಲ್ಲ ಕಾಣುವುದಿಲ್ಲ ಅಂತಂದರೆ ಏನು ನತು ತದ್ವಿತೀಯ ಮಸ್ತಿ ಎರಡನೆಯ ಒಂದು ವಸ್ತುವಿದ್ದಾಗ ಮಾತ್ರ ಅದನ್ನು ನೋಡಬಹುದು ನಾವು ಪ್ರಪಂಚದಲ್ಲಿ ಒಂದು ವಸ್ತುವನ್ನು ನೋಡುತ್ತಾ ಇದ್ದೇವೆ ಅಂತಂದರೆ ಇಂದ್ರಿಯಗಳು ಇರಬೇಕು ಆ ವಸ್ತು ಇರಬೇಕು ನೋಡುವಂತಹವನು ಮತ್ತೊಬ್ಬ ಕರ್ತೃ ಇರಬೇಕು ಇದಿದ್ದಾಗ ನಾನು ಆ ವಸ್ತುವನ್ನು ನೋಡಿದೆ ಎಂಬಂತಹ ಅನುಭವ ಬರುತ್ತದೆ ಯಾವಾಗ ಆ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗಿರುತ್ತದೆಯೋ ಜೀವಾತ್ಮವು ಲೀನವಾಗಿರುತ್ತದೆಯೋ ಆವಾಗ ಪ್ರಪಂಚದಲ್ಲಿ ಅವಿದ್ಯೆಯಿಂದ ಕಲ್ಪಿತವಾದಂತಹ ವಸ್ತುಗಳೆಲ್ಲ ಪರಮಾತ್ಮನಲ್ಲಿ ಲೀನವಾಗಿರುವುದರಿಂದ ಏನೂ ಗೋಚರಿಸುವುದಿಲ್ಲ ಇನ್ನೊಂದು ವಸ್ತುವಿಲ್ಲದ್ದರಿಂದ ತೋರುವುದಿಲ್ಲವೇ ಹೊರತಾಗಿ ಅವನ ಚೈತನ್ಯ ರೂಪ ಅನ್ನುವಂಥದ್ದು ನಾಶವಾಗುವುದಿಲ್ಲ ಯಾಕೆ ಕೇಳಿದರೆ ಅವಿನಾಶಿತ್ವ ಅಂತ ಹೇಳಿದರು ಹೇಗೆ ಅದನ್ನು ನಾವು ಅನುಭವ ಮಾಡಿಕೊಳ್ಳಬಹುದು ಅಂತಂದರೆ ನೋಡಿ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ನಿಸಬಹುದು ನನ್ನ ನನ್ನದ ನನ್ನದಂತಹ ಒಂದು ವಸ್ತು ಕಳೆದು ಹೋಯಿತು ಅಥವಾ ನನ್ನ ಸಂಪತ್ತು ನಾಶವಾಯಿತು ಅಥವಾ ನನ್ನ ತಂದೆ ಹೋದರು ತಾಯಿ ಹೋದರು ಅಥವಾ ಮಕ್ಕಳು ಹೆಂಡತಿ ನಾನು ನನ್ನ ಕೈ ಏನೋ ಹೋಯಿತು ನಷ್ಟವಾಯಿತು ಅಂತ ಅನುಭವಕ್ಕೆ ತನು ತಂದುಕೊಳ್ಳಬಹುದು ಬರಬಹುದು ಒಬ್ಬೊಬ್ಬರಿಗೆ ಆದರೆ ನಾನು ಇಲ್ಲ ಎಂಬಂತಹ ಅನುಭವ ಯಾರಿ ಯಾರಿಗೆ ಬರಲಿಕ್ಕೆ ಸಾಧ್ಯ ಸರ್ವಂಭಿ ವಸ್ತುಜಾತಂ ವಿನಶ್ಯತ್ ಆತ್ಮಾಂತಂ ವಿನಶ್ಯತಿ ಅಂತ ಭಗವತ್ಪಾದರು ಹೇಳಿದ್ದಾರೆ ಎಲ್ಲ ವಸ್ತುಗಳು ಎಲ್ಲಿವರೆಗೆ ನಾಶವನ್ನು ಹೊಂದುತ್ತವೆ ಅಂತ ಕೇಳಿದರೆ ಆತ್ಮಾಂತವಾಗಿ ಆತ್ಮಾತು ನವಿನಶ್ಯತಿ ಆತ್ಮಕ್ಕೆ ನಾಶ ಅನ್ನುವಂಥದ್ದಿಲ್ಲ ಹೇಗೆ ಕೇಳಿದರೆ ಆತ್ಮಕ್ಕೆ ನಾಶ ಅಂತ ಇದ್ದರೆ ಹೇಗೆ ಗೊತ್ತಾದೀತು ಯಾರು ನಾಶವಾಗುತ್ತದೆ ಅಂತ ತಿಳಿದುಕೊಳ್ಳಬೇಕು ಅವನೇ ಇಲ್ಲ ಅನ್ನುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಆ ವ್ಯಕ್ತಿ ಇದ್ದ ಜೀವಿಸಿದ್ದ ಅವನು ಹೋದ ಇವ ಈ ವ್ಯಕ್ತಿ ಹುಟ್ಟಿದ ಅವನು ಇದ್ದಾನೆ ಅಂತಂದರೆ ಏನು ಅಭಿಪ್ರಾಯ ಕೇಳಿದರೆ ಆ ಉಪಾಧಿಭೂತವಾದಂಥ ಶರೀರ ಹುಟ್ಟಿತು ಶರೀರ ನಾಶವಾಯಿತು ಅಥವಾ ಶರೀರದಲ್ಲಿ ಪ್ರಾಣವಾಯು ಇಲ್ಲವಾಯಿತು ಆದರೆ ಅಲ್ಲಿರುವಂತಹ ಚೈತನ್ಯ ಆತ್ಮ ಅದು ನಾಶವಾಯಿತು ಅಂತ ಹೇಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ ನಾಶವಾಗುವುದಿಲ್ಲ ಹಾಗಾಗಿ ಆ ಸತ್ತು ಇರುವಂಥದ್ದು ಅದೇ ಆತ್ಮ ಹೀಗಾಗಿ ನೋಡಿ ಆತ್ಮಕ್ಕೆ ಜ್ಞಾನಸ್ವರೂಪ ಅನ್ನುವಂಥದ್ದನ್ನು ನಾವು ಇದರಿಂದ ತಿಳಿದುಕೊಳ್ಳಬಹುದು ಹೇಗೆ ಕೇಳಿದರೆ ಅದು ಬೇರೆ ಒಂದು ವಸ್ತುಗಳಂತಲ್ಲ ನಾವು ಹೊರಗಡೆ ಭಾಷ್ಯದಲ್ಲಿ ಒಂದು ಘಟ ಇದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಇಂದ್ರಿಯಗಳು ಬೇಕಾಗುತ್ತೆ ಕಣ್ಣಿನಿಂದ ನೋಡಿ ಅಲ್ಲಿ ಒಂದು ಘಟ ಇದೆ ಅಂತ ತಿಳಿದುಕೊಳ್ಳುತ್ತೆ ಅಥವಾ ಒಂದು ಪದಾರ್ಥದ ರಸದ ಅನುಭವವನ್ನು ನಾವು ನಾಲಿಗೆಗೆ ತಾಗಿಸಿಕೊಂಡು ತಿಳ್ಕೊಳ್ಳುತ್ತೇವೆ ಯಾವುದಾದರೂ ಒಂದು ಇಂಪಾದ ಶಬ್ದವನ್ನು ಕರ್ಕಶವಾದ ಶಬ್ದವನ್ನು ನಾವು ಕಿವಿಯಿಂದ ಕೇಳುತ್ತೇವೆ ಹಾಗೆ ಸ್ಪರ್ಶ ಜ್ಞಾನವನ್ನು ಪಡೆಯುತ್ತೇವೆ ಹೀಗೆ ಇಂದ್ರಿಯಗಳಿಂದ ಉಂಟಾದಂತಹ ಜ್ಞಾನವೇನುಂಟೋ ಅದು ಬಾಹ್ಯವಾದ ವಸ್ತುಗಳ ಜ್ಞಾನ ಇದಕ್ಕೆ ಇಂದ್ರಿಯಗಳು ಸಹಕಾರಿಯಾಗಿ ಬೇಕಾಗುತ್ತದೆ ಬೇಕಾಗುತ್ತವೆ ಹಾಗೆ ಆ ವಸ್ತುಗಳು ಇರಬೇಕಾಗುತ್ತೆ ಆದರೆ ಆತ್ಮ ನಾನು ಇದ್ದೇನೆ ಎಂಬುದಕ್ಕೆ ಯಾವ ಇಂದ್ರಿಯಗಳ ಸಹಕಾರ ಬೇಕು ಯಾಕೆ ಕೇಳಿದರೆ ಉಪನಿಷತ್ತಲ್ಲಿ ಸ್ವಾರಸ್ಯವಾಗಿ ಹೇಳುತ್ತಾರೆ ನೋಡಿ ಹಗಲೊತ್ತಿನಲ್ಲಿ ಏನಿದೆ ಪ್ರಕಾ ಏನಿದೆ ಜ್ಯೋತಿ ಕೇಳಿದರೆ ಸೂರ್ಯ ಜ್ಯೋತಿ ಇದೆ ಅದರಿಂದ ನಾವು ಎಲ್ಲ ವಸ್ತುಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೇವೆ ರಾತ್ರಿ ಆಯಿತು ಚಂದ್ರೋದಯ ಆಯಿತು ಚಂದ್ರನ ಪ್ರಕಾಶದಲ್ಲಿ ವಸ್ತುಗಳನ್ನು ನೋಡ್ತೇವೆ ಹಾಗೆ ಚಂದ್ರನೂ ಕಾಣ್ತಾ ಇಲ್ಲ ಅಂತಂದರೆ ದೀಪವನ್ನು ಹಚ್ಚಿಕೊಂಡು ನಾವು ವಸ್ತುಗಳನ್ನು ನೋಡ್ತೇವೆ ನಾವು ಜ್ಞಾನ ಸಂಪಾದನೆ ಮಾಡ್ತೇವೆ ದೀಪವೂ ಇಲ್ಲ ಕಣ್ಣು ಮುಚ್ಚಿಕೊಂಡರೆ ನಾನು ನಾನು ಎನ್ನುವ ಸಾಕ್ಷಾತ್ಕಾರ ಎಲ್ಲರಿಗೂ ಆಗುತ್ತೆ ತಾನೆ ಅಂತಂದರೆ ಆತ್ಮದ ಸಾಕ್ಷಾತ್ಕಾರಕ್ಕೆ ನಾನು ಇದ್ದೇನೆ ಎಂಬುವುದಕ್ಕೆ ಯಾವುದೇ ಬಾಹ್ಯ ಇಂದ್ರಿಗಳ ಅಗತ್ಯ ಅನ್ನುವಂಥದ್ದು ಇಲ್ಲ ಇಂದ್ರಿಯಗಳ ಸಹಕಾರವಿಲ್ಲದೆ ಅಂತಹ ಆತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು ಅಂತಂದರೆ ಅದು ಸ್ವರೂಪವೇ ಆಗಿದೆ ಜ್ಞಾನ ಸ್ವರೂಪವಾಗಿರಬೇಕಾದರೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಇನ್ನೊಂದು ಯಾವುದು ಬೇಕಾಗುತ್ತದೆ ಹಾಗಾಗಿ ಆ ಸತು ಯಾವಾಗಲೂ ಇರುವಂಥದ್ದು ಪರಬ್ರಹ್ಮ ಅದು ಇವನೇ ಆಗಿದ್ದಾನೆ ಹಾಗೆ ಚಿತು ಸ್ವರೂಪ ಇವನೇ ಆಗಿದ್ದಾನೆ ಆನಂದ ಸ್ವರೂಪವು ಪರಮಾತ್ಮನೇ ಆಗಿದ್ದಾನೆ ಹೇಗೆಂದು ಕೇಳಿದರೆ ನಮಗೆ ಬಾಹ್ಯವಾದಂತಹ ವಸ್ತುಗಳಿಂದ ಸಿಕ್ಕುವಂತಹ ಆನಂದ ಅದು ಕೇವಲ ಆತ್ಮನ ಆನಂದದ ಒಂದು ತುಣುಕಿನ ಅಭಿವ್ಯಕ್ತಿ ಮಾತ್ರ ಒಂದು ಲೇಷದ ಅಭಿವ್ಯಕ್ತಿ ಮಾತ್ರ ಯಾವಾಗ ಆತ್ಮವೇ ಸುಖ ಸ್ವರೂಪ ಎಂದು ನಾವು ತಿಳಿದುಕೊಳ್ಳುತ್ತೇವೋ ಆವಾಗ ಮಾತ್ರ ನಾವು ಜ್ಞಾನಿಗಳಾಗಿ ಆ ಬ್ರಹ್ಮಸ್ವರೂಪವನ್ನು ಪಡೆಯುತ್ತೇವೆ ಅದನ್ನೇ ನಾವು ಪರಮಾತ್ಮ ಸಚ್ ಚಿತ್ ಸುಖ ಸ್ವರೂಪ ಅವನು ಬೇರೆಯಲ್ಲ ಈ ಜೀವಾತ್ಮ ಬೇರೆಯಲ್ಲ ಇದನ್ನು ಕೇವಲ ನಾವು ಬಾಯಿಯಲ್ಲಿ ಹೇಳ್ತಿದ್ದೇವೆ ಅದನ್ನು ನಾವು ಸಾಧನೆಯನ್ನು ಮಾಡಿ ತಿಳಿದುಕೊಳ್ಳಬೇಕು ಇಂತಹ ಸಾಧನೆಯನ್ನು ಮಾಡಿದಂತಹ ಮಹಾತ್ಮರು ಸುಖವಾಮದೇವಾದಿಗಳಿದ್ದರು ಆ ವಾಮದೇವ ಮಹರ್ಷಿಗಳು ಗರ್ಭದಲ್ಲಿರಬೇಕಾದರೆ ಅವರು ಉದ್ಗಾರ ಮಾಡಿದ್ರಂತೆ ಮಂತ್ರವನ್ನು ಹೇಳ್ತಾರೆ ಅಹಂ ಮನುರಭವಂ ರಭವಂ ಸೂರ್ಯಶ್ಚಾಹಂ ಋಷಿರಶ್ಮಿ ವಿಪ್ರಾಹ ನಾನು ಮನುವೇ ಮುನುವಾಗಿದ್ದೇನೆ ನಾನು ಋಷಿಯಾಗಿದ್ದೇನೆ ನಾನು ವಿಪ್ರನಾಗಿದ್ದೇನೆ ಎಲ್ಲ ನಾನಾಗಿದ್ದೇನೆ ಅಂತಂದರೆ ಆ ಪರಬ್ರಹ್ಮ ಸ್ವರೂಪವಾದಂತಹ ವಸ್ತುವೇ ನಾನಾಗಿದ್ದೇನೆ ಅಂದಮೇಲೆ ಅದಕ್ಕಿಂತ ವ್ಯತಿರಿಕ್ತವಾದಂತಹ ವಸ್ತು ಯಾವುದೂ ಇಲ್ಲ ಅಂತಂದರೆ ಅನೇಕ ಜನ್ಮಗಳಲ್ಲಿ ನಾವು ಶ್ರವಣವನ್ನು ಮನನವನ್ನು ನಿಧಿಧ್ಯನವನ್ನು ಮಾಡಿದಾಗ ಇಂತಹ ಆತ್ಮವನ್ನು ಪರಮಾತ್ಮನ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಅದಕ್ಕಾಗಿಯೇ ಉಪನಿಷತ್ತಿನಲ್ಲಿ ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯವ್ಯನ್ ಎಂದು ಉಪದೇಶ ಮಾಡಿದೆ ಅಂತಂದರೆ ನಿಜವಾಗಲೂ ಮನುಷ್ಯ ಶಾಶ್ವತವಾದಂತಹ ಸುಖವನ್ನು ಪಡಿಬೇಕು ಅಂತಂದರೆ ಮೋಕ್ಷವನ್ನು ಪಡಿಬೇಕು ಅಂತಂದರೆ ಆತ್ಮನ ದರ್ಶನವನ್ನು ಮಾಡಬೇಕು ಸ್ರೋತವ್ಯ ನಾವು ಕೇವಲ ಶ್ರವಣ ಮಾಡ್ತಿದ್ದೇವೆ ಮನನ ಮಾಡಿಕೊಳ್ಳಬೇಕು ಈ ಆತ್ಮವೇ ಸತ್ಯವಾದದ್ದು ಸುಖ ಸ್ವರೂಪವಾದದ್ದು ಸ್ವರೂಪವಾದದ್ದು ಇದನ್ನು ನಾನು ಅರಿತುಕೊಳ್ಳಬೇಕು ಅದಕ್ಕಾಗಿ ಬೇಕಾದಂತಹ ಯುಕ್ತಿಗಳನ್ನು ನಾವು ಅನುಸರಿಸಿಕೊಂಡು ಕಂಡು ಕಂಡುಕೊಳ್ಳಬೇಕು ಮಂತವ್ಯ ನಿಧಿಧ್ಯವ್ಯ ಆ ಪರಬ್ರಹ್ಮನ ಧ್ಯಾನವನ್ನು ಮಾಡಬೇಕು ಪುನಃ ಪುನಃ ಮಾಡಿ ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಎಲ್ಲ ಜೀವಿಗಳಿಗೂ ಪ್ರಪಂಚದಲ್ಲಿ ಅರ್ಹತೆ ಇದೆ ಅದನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕಾದರೆ ಗುರುಗಳ ಅನುಗ್ರಹವನ್ನು ನಾವು ಪಡೀಬೇಕು ಅವರ ಸನ್ನಿಧಿಗೆ ಹೋಗಿ ನಾವು ಆ ಪರಬ್ರಹ್ಮ ವಸ್ತುವಿನ ವಿಚಾರವನ್ನು ಮಾಡಿ ತಿಳಿದುಕೊಳ್ಳುವುದೇ ಮುಖ್ಯವಾದಂತಹ ಉದ್ದೇಶ ಎಂದು ಹೇಳಿ ಎರಡು ಮಾತುಗಳನ್ನು ಇಲ್ಲಿ ನಾನು ಮುಗಿಸ್ತಾ ಇದ್ದೇನೆ शारदे पाहि मां शङ्कर रक्ष शार मां शारदे पाहि मां शङ्कर